ಐತಿಹಾಸಿಕ ಗುಮ್ಮಟನಗರಿ ಜಿಲ್ಲೆಯಲ್ಲಿ ಫೆಬ್ರವರಿ 15ರಂದು ಉದ್ಘಾಟನೆಗೊಳ್ಳಲಿರುವ ವಿಮಾನ ನಿಲ್ದಾಣ ಕಾಮಗಾರಿ ನನ್ನ ಮನಸ್ಸಿಗೆ ತಕ್ಕ ಹಾಗಿಲ್ಲ ಎಂದು ಡಿಸಿಎಂ ಗೋವಿಂದ ಕಾರಜೋಳ ಅಭಿಪ್ರಾಯಿಸಿದ್ದಾರೆ. ವಿಜಯಪುರದಲ್ಲಿ ಮಾತನಾಡಿದ ಅವರು, ನನ್ನ ಉದ್ದೇಶ ಮುಳವಾಡ ಬಳಿ ವಿಮಾನ ನಿಲ್ದಾಣ ಆಗಬೇಕೆಂದಿತ್ತು. ಆದರೆ ಕೆಲವರು ಮುಳವಾಡ ಬಳಿ ಕಾರಜೋಳ ಅವರ ಹೊಲ ಇದ್ದು ಅದರ ದರ ಹೆಚ್ಚಿಸಿಕೊಳ್ಳಲು ಈ ರೀತಿ ಮಾಡುತ್ತಿದ್ದಾರೆ ಎಂದು ಟೀಕೆ ಟಿಪ್ಪಣಿ ಮಾಡಿದರು. ಹೀಗಾಗಿ ನಾನು ಸುಮ್ಮನಾದೆ. ಆದರೆ ಭವಿಷ್ಯದಲ್ಲಿ ಸದರಿ ಜಾಗೆಯಲ್ಲಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಆಗಲಿದೆ ಎಂಬುದು ಗಮನಕ್ಕಿರಲಿ ಎಂದರು. ಇನ್ನು ಮುಳವಾಡ ಬಳಿ 2500 ಎಕರೆ ಸರ್ಕಾರದ ಜಾಗ ಇದೆ. ವಿಮಾನ ನಿಲ್ದಾಣಕ್ಕೆ ಬೇಕಾದ ಎಲ್ಲ ಸೌಕರ್ಯಗಳನ್ನು ಅಲ್ಲಿ ಕಲ್ಪಿಸಬಹುದಿತ್ತು. ತೋಟಗಾರಿಕೆಗೆ ಜಿಲ್ಲೆ ಹೆಸರಾಗಿದೆ. ಔದ್ಯೋಗಿಕ ಬೆಳವಣಿಗೆ ಆದ ಹಾಗೆ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಆಗಲಿದೆ. ಆಲಮಟ್ಟಿ ಅಣೆಕಟ್ಟಿನ ಎತ್ತರ ಹೆಚ್ಚಿಸಿದರೆ ನಮಗೆ ಹಂಚಿಕೆಯಾದ ನೀರು ಸಮರ್ಪಕವಾಗಿ ಸಿಗಲಿದೆ. ಇದು ರಾಷ್ಟ್ರೀಯ ಯೋಜನೆಯಾಗಬೇಕೆಂದು ಸಹ ಇದ್ದು ಅದಕ್ಕೆ ನಮ್ಮದು ಒತ್ತಡ ಇದೆ. ನೀರಾವರಿ ಸಮೃದ್ಧವಾದಲ್ಲಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ನಿರ್ಮಾಣವಾಗುವುದರಲ್ಲಿ ಸಂಶಯವಿಲ್ಲ ಎಂದರು. ಆದರೆ ನಮ್ಮಿಂದ ಸರ್ಕಾರದಿಂದ ಏನು ಡಿಲೇ ಆಗಲಿಲ್ಲ, ಕೆಲವು ಕಾರಣಗಳಿಂದ ಡಿಲೇ ಆಯಿತು. ಈಗ ಪ್ರಾರಂಭ ಮಾಡ್ತೀವಿ. ಫಿಸಿಕಲಿ ಈಗ ಹೆಚ್ಚು ಕಮ್ಮಿ ಮೂಲಭೂತ ವ್ಯವಸ್ಥೆ ಮಾಡ್ಕೊಳ್ಳಿಕ್ಕೆ ಹೆಚ್ಚ ಬಿಟ್ಟಿನಿ. ಈಗ ಒಂದು ತಿಂಗಳಾಗ್ತೆ, ಎಲ್ಲ ಸೌಕರ್ಯಗಳು ಮಾಡ್ಕೊಂಡಿದ್ದಾರೆ. ನಾಳೆ ಬರ್ತೀರಲ್ಲ ನೀವು ನೋಡೋಣ. ವಿಮಾನ ನಿಲ್ದಾಣದ್ದು ಒಂದು ನನ್ನ ಮನಸ್ಸಿನ ತಕ್ಕ ಆಗಲಿಲ್ಲ. ಯಾಕೆ ಆಗಲಿಲ್ಲ ಅಂದ್ರೆ, ನಂದೇನಿತ್ತಂದ್ರೆ ಮುಳವಾಡದ ಮುಂದೆ ಮಾಡಬೇಕು ಅಂತ ಯಾಕೆ ಅಂದಿದ್ದೆ ಅಂದ್ರೆ, ನಿಮಗೆ ಇವತ್ತು ಹೇಳಿರ್ತೇನೆ, ನಮಗೀಗ 71 ವರ್ಷ, ಮುಂದಿನವ್ರಿಗಾದರೂ ಅದು ನೆನಪಾಗ್ತದೆ. ಮುಳವಾಡದಲ್ಲಿ ಯಾಕೆ ಮಾಡಬೇಕು ಅಂತ ಮಾಡಿದ್ದೆ ಅಂದ್ರೆ, 2500 ಎಕರೆ ಸರ್ಕಾರದ ಭೂಮಿ ಇತ್ತಲ್ಲಿ, 2500 ಎಕರೆ. ನೀವು ಮುಂದೊಂದು ದಿನ ಇದು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಆಗುವ ಮಟ್ಟಕ್ಕೆ ಬಿಜಾಪುರ ಬೆಳೀತದೆ, ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಆಗುವ ಮಟ್ಟಕ್ಕೆ. ಅದಕ್ಕೆ ಅಲ್ಲಿಗೆ ಮಾಡಬೇಕು ಅಂತ ನಾನು ಭಾಳ ಆಸೆ ಇಟ್ಟುಕೊಂಡಿದ್ದೆ. ಆದ್ರೆ ನೀವು ಕೆಲವರು ಯಾರ್ದಾರ್ದೋ ಮಾತು ಕೇಳಿ ಕಾರಜೋಳ ಅವ್ರ ಹೊಲ ಅದಾವ ಅದ್ರ ಬಾಜು, ಅದಕ್ಕಾಗಿ ಹೊಲದ ಕಿಮ್ಮತ್ತು ಹೆಚ್ಚು ಮಾಡ್ಕೊಳ್ಳಕ್ ಮಾಡ್ತಾರಂದ್ರಿ, ಆ ಟೀಕೆ ಟಿಪ್ಪಣಿಗೆ ಹೆದರಿ ನಾ ಕೈ ಬಿಟ್ಬಿಟ್ಟು. ನಮ್ಮದು ಅಲ್ಲೇನು ಹೊಲ ಇಲ್ಲ, ಮನಿ ಇಲ್ಲ, ಏನೂ ಇಲ್ಲ. ಆದ್ರೆ ಒಂದು ನಿಮಿಷ ಯಾಕೆ ಹೇಳ್ತೇನೆ ಅಂದ್ರೆ, ಇವು ಏನಾಗ್ತದೆ, ವಿವೇಚನೆ ಇಲ್ಲದವ್ರು ಯಾರು ಏನಾರ ಸ್ಟೇಟ್ಮೆಂಟ್ ಕೊಟ್ರೆ ದಯವಿಟ್ಟು ಅವ್ರನ್ನ ಕನ್ಸಿಡರ್ ಮಾಡಬೇಡ್ರಿ. ಯಾಕಂದ್ರೆ ಒಂದು ದೊಡ್ಡ ಅನಾಹುತ ಏನಾಗ್ತದೆ ಅಂದ್ರೆ, ಈಗ ನಮ್ಮಂಥವ್ರು ಮನಸ್ಸಿಗೆ ಹಚ್ಕೊಂಡು ಬಿಡೋದ್ರಿಂದ ಲುಕ್ಸಾನ್ ಜಿಲ್ಲೆಗೆ ಆಗ್ತದೆ, ಲುಕ್ಸಾನ್ ರಾಜ್ಯಕ್ಕೆ ಆಗ್ತದೆ, ಲುಕ್ಸಾನ್ ದೇಶಕ್ಕೆ ಆಗ್ತದೆ. ನೋಡ್ರಿ, ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಅಲ್ಲಿ ಯಾಕೆ ಬರ್ತದ ಇವತ್ತು ಭವಿಷ್ಯ ಹೇಳಿನಿ ಅಂದ್ರೆ, ಮುಂದಿನ 20 ವರ್ಷಕ್ಕಾದರೂ ಬರ್ತದೆ. ನಾನು ಇವತ್ತೇ ಮಾಡಬೇಕಂತ ನನ್ನ ಆಸೆ ಇತ್ತು. ತೋಟಗಾರಿಕೆ ಜಿಲ್ಲೆ ಇಡೀ ದೇಶದಲ್ಲಿ ನಂಬರ್ 1 ಜಿಲ್ಲೆ ಆಗ್ತದೆ ಇದು. ಯಾಕಂದ್ರೆ ನಮ್ಮ ಹತ್ರ ಭೂಮಿ ಇದೆ, ನೀರಿದೆ, ಹವಾಮಾನ ಗುಣ ಚಲೋ ಅದ, ಹೀಗಾಗಿ ಬೆಳೆಯುವಂಥದ್ದು. ಮತ್ತು ಔದ್ಯೋಗಿಕವಾಗಿಯೂ ವಿಮಾನ ನಿಲ್ದಾಣ ಬಂದ ಕೂಡಲೇ ಬೆಳವಣಿಗೆ ಸ್ಟಾರ್ಟ್ ಆಗ್ತದೆ. ಭೂಮಿ ನಮ್ಮಲ್ಲಿದ್ದಂಥ ಭೂಮಿ ಇನ್ನೆಲ್ಲೂ ಇಲ್ಲ, ನೀರು ನಮ್ಮಲ್ಲಿದ್ದಂಥದ್ದು ಎಲ್ಲೂ ಇಲ್ಲ. ನಾವು ಅದರ ಸದ್ಬಳಕೆ ಮಾಡಿಕೊಳ್ಳಿಕ್ಕೆ ಇವತ್ತಿನವರೆಗೂ ವಿಫಲರಾಗಿದೆ. ಈಗ 524.56 ಮೀಟರ್ಗೆ ನೀರು ನಿಂದಿರಿಸಿದೀವಿ ಅಂದ್ರೆ ನಿಮಗೆ ಹೇಳ್ತೇನೆ, ಅದ್ಭುತ ಆಗ್ತದೆ. ಬಿಜಾಪುರ ಜಿಲ್ಲೆ ಡ್ಯಾಮ್ನಾಗ ನಾವು ನೀರು ನಿಂದಿರಿಸ್ಬೇಕು. ಉಳಿದ ಏನೂ ಮಾಡಬೇಕಾಗಿಲ್ಲ, ಈಗ ಉಳಿದದ್ದು ಉಪಯೋಗ ಮಾಡ್ಕೊಳ್ಳೋದು ನಂತರ ಮಾಡ್ಕೊಳ್ಳೋಣ. ಡ್ಯಾಮಿನಾಗ ನಮಗೆ ಹಂಚಿಕೆ ಆದಂತ ನೀರನ್ನ ಹಿಡಿದಿಟ್ಟುಕೊಳ್ಳುವಂತ ಕೆಲಸ ಮೊದಲಾಗ್ತದೆ. ಒಂದು ನಮ್ಮ ನೇಬರಿಂಗ್ ಸ್ಟೇಟ್, ಅಪ್ಪರ್ ರೈಪೇರಿಯನ್ ಲೋವರ್ ರೈಪೇರಿಯನ್ ಸ್ಟೇಟ್ ಮಹಾರಾಷ್ಟ್ರ ಮತ್ತು ತೆಲಂಗಾಣ ಆಂಧ್ರದವರು ಕೋರ್ಟ್ಗೆ ಹೋಗ್ಯಾರ, ಅವ್ರು ಹೋಗ್ಯಾರ, ಇನ್ನು ಒನ್ ಸೈಡೆಡ್ ಆಗಬಾರ್ದು ಅಂತ ನಾವು ಕೂಡ ಕೇಸ್ ಹಾಕಿದ್ವಿ. ಅದರ ಬಗ್ಗೆ ಹೆಚ್ಚು ವ್ಯಾಖ್ಯಾನ ಮಾಡೋದು ಬೇಡ. ಕೋರ್ಟ್ ಅದಕ್ಕೆ ಈಗ ಶ್ರೀ ಸಿಗಂಧೂರು ಚೌಡೇಶ್ವರಿ ಜ್ಯೋತಿಷ್ಯಂ ಪಂಡಿತ್ ಉಮೇಶ್ ರಾವ್ ದೀಕ್ಷಿತ್ ವಂಶ ಪರಂಪರೆ ಜ್ಯೋತಿಷ್ಯರು. ಇವರು ಜನರ ಅಪೇಕ್ಷೆಯ ಮೇರೆಗೆ ವಿಜಯಪುರ ನಗರದಲ್ಲಿ ಕಾಯಂಾಗಿ ನೆಲೆಸಿದ್ದಾರೆ. ದಕ್ಷಿಣ ಭಾರತದ ಸುಪ್ರಸಿದ್ಧ ಜ್ಯೋತಿಷ್ಯರು ಶ್ರೀ ಸಿಗಂಧೂರು ಚೌಡೇಶ್ವರ ದೇವಿ ಉಪನ್ಯಾಸಕರು ಪಂಡಿತ್ ಉಮೇಶ್ ರಾವ್ ದೀಕ್ಷಿತ್. ಮಹಾದೇವಿಯ ಅತ್ಯದ್ಭುತ ದಿವ್ಯಶಕ್ತಿ ವಶದಿಂದ ಅಥರ್ವಣ ವೇದದ ಅಘೋರ ಭದ್ರಕಾಳಿ ತಾಂತ್ರಿಕ ಬ್ರಾಹ್ಮಿ ವಿದ್ಯೆಯಿಂದ ಕಾಳಿ ಅಂಜನ ಅಘೋರ ತಂತ್ರ ಪ್ರಶ್ನೆ ಅಷ್ಟಮಂಡಲ ಜಾತಕ ಗಣಕೂಟಗಳ
ಪರಿವೀಕ್ಷಣೆಯಿಂದ ಎಂತಹ ಕಠಿಣ ಸಮಸ್ಯೆಗಳಿಗೂ ಸುಲಭ ಪರಿಹಾರ. ಕುಟುಂಬದಲ್ಲಿ ಕಷ್ಟ, ಆರೋಗ್ಯ, ವಿದ್ಯೆ, ಉದ್ಯೋಗ, ವ್ಯಾಪಾರ, ಮದುವೆ, ಸಂತಾನ, ಪ್ರೇಮ ವಿಚಾರ, ಗಂಡ ಹೆಂಡತಿ ವಿರಸ, ಡೈವೋರ್ಸ್ ಪ್ರಾಬ್ಲಮ್, ಕೋರ್ಟ್ ಕೇಸ್, ಶತ್ರುಕಾಟ, ಮಾನಸಿಕ ಚಿಂತೆ, ಮನೆಯಲ್ಲಿ ಅಶಾಂತಿ, ಸಾಲಬಾಧೆ, ಹಣಕಾಸು, ಜಾಗದ ವಿಚಾರ, ಮಾಟಾಮಂತ್ರ, ದುಷ್ಟಶಕ್ತಿ, ಇನ್ನು ಯಾವುದೇ ಅತಿ ಘೋರ ಭಯಾನಕ ಸಮಸ್ಯೆಗಳಿಗೂ ಕೇರಳೀಯ ಮಹಾಶಕ್ತಿವಂತೆ ಆದಿದೇವಿ ಭಗವತಿ ಶ್ರೀ ಭದ್ರಕಾಳಿ ಹಾಗೂ ಶ್ರೀ ಸಿಗಂಧೂರು ತಾಯಿಯ ಪೂಜಾ ಕೈಕರ್ಯಗಳಿಂದ ಕೇವಲ 5 ದಿನಗಳಲ್ಲಿ 100%-ಕ್ಕೆ 100%-ರಷ್ಟು ಶಾಶ್ವತ ಪರಿಹಾರ ಶತಸಿದ್ಧ. ನಿಮ್ಮ ಎಲ್ಲಾ ವಿಷಯಗಳನ್ನು ಗುಪ್ತವಾಗಿಡಲಾಗುವುದು. ಕಾಯಂ ವಿಳಾಸ ಶ್ರೀ ಸಿಗಂಧೂರು ಚೌಡೇಶ್ವರಿ ಜ್ಯೋತಿಷಂ, KB ಮಂಗಲ್ ಕಾರ್ಯಾಲಯದ ಹತ್ತಿರ, ಕೋರ್ಟ್ ರೋಡ್, ತುರ್ಕಿ ಕಾಂಪ್ಲೆಕ್ಸ್, ವಿಜಯಪುರ. ಮೊಬೈಲ್ ನಂಬರ್ 9945952247. ನಿರಂತರ ಸುದ್ದಿಗೆ ಸಬ್ಸ್ಕ್ರೈಬ್ ಮಾಡಿ FM News Kannada ಹಾಗೂ ಬೆಲ್ ಐಕಾನ್ ಅನ್ನು ಒತ್ತಿ ನೋಟಿಫಿಕೇಶನ್ ಖಚಿತಪಡಿಸಿಕೊಳ್ಳಿ. ಧನ್ಯವಾದಗಳು.